ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವೀಡಿಯೋ ನಮ್ಮ ತೋಟದ ವ್ಲಾಗ್, ಅದರಲ್ಲಿ EP 3 ಅಂತಲೇ ಹೇಳ್ಬೋದು. EP 1, 2 ಆ್ಯಂಡ್ ಇದು 3rd, ಇದು ಲಾಸ್ಟ್ ಒಂದು ಪಾರ್ಟ್ ಅಂತ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿ ಏನೆಲ್ಲ ಬೆಳೆದಿದ್ದೀವಿ ಎಲ್ಲ ಕಂಪ್ಲೀಟಾಗಿ ಡೀಟೇಲನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ, ಡೀಟೇಲ್ಸನ್ನು ಕೊಡ್ತೀನಿ. ಅದರ ಜೊತೆಗೆ ಯಾರಾದರೂ EP 1, EP 2 ಏನಾದರೂ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಹೋಗ್ಬಿಟ್ಟು ನನ್ನ ಚಾನಲಲ್ಲಿದೆ ವೀಡಿಯೋಸು ಚೆಕ್ ಮಾಡಿ, ಓಕೆನಾ? ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಿಮಗೆ ಅಲ್ಲಿ ನಾನು ತೋರಿಸಿದ್ದೆ ಚಿಕ್ಕ ಗಿಡಗಳಿದ್ವಲ್ಲ, ಆ್ಯಂಡ್ ಇದು ಲಾಸ್ಟಿಗೆ, ಇದು ಇದು ಅಷ್ಟೇ, ಒಂದು 2 ವರ್ಷದ್ದೇ ಅಡಿಕೆ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಇಲ್ಲೊಂದು ಡ್ರಮ್ಗಳನ್ನ ಇಟ್ಬಿಟ್ಟು ಅದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ವೇಸ್ಟ್ ಡಿಕಂಪೋಸರ್ನ. ಸೊ ಈ ಒಂದು ಏರಿಯಾಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದನ್ನ ಇಟ್ಟಿದ್ದಾರೆ, ಒಂದಲ್ಲ 2-3 ಹಾಕಿದ್ದಾರೆ ಅನ್ಸುತ್ತೆ. ಇದೆಲ್ಲ ಅಡಿಕೆಗೆ ಹಾಕಕ್ಕೆ ಅಂತ ಮಾಡಿರೋಂತಹ ವೇಸ್ಟ್ ಡಿಕಂಪೋಸರ್ ಇಲ್ಲಿ ಇಟ್ಟಿರೋದು. ಅದು ತೆಂಗಿಗೆ ಹಾಕಕ್ಕೆ ಅಂತ ಅಲ್ಲಿ ಸಪರೇಟ್ ಮಾಡಿದ್ದಾರೆ. ಅದ್ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ, ತಿಳಿಸ್ತೀನಿ. ಸೊ ಇಲ್ಲಿ ಒಂದು 360 ಡಿಗ್ರಿ ಆಂಗಲ್ ಅಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಸುಣ್ಣನು ಹಚ್ಚಿದ್ದಾರೆ, 1 ವರ್ಷದ ಮೇಲೆ ಗಿಡ ಎಲ್ಲ ಆಗದ್ಮೇಲೆ ಸುಣ್ಣ ಹಚ್ಚಬೇಕಾಗುತ್ತೆ. ಬಿಸಿಲು ಜಾಸ್ತಿ ಆಗೋದ್ರಿಂದ ಸುಣ್ಣ ಹಚ್ಚುತ್ತಾರೆ. ಸೊ ಇದು ಸುಣ್ಣ ಹಚ್ಚಿದ್ದಾರೆ. ಟೋಟಲ್ ಆಗಿ 4 ಎಕರೆ ಅಡಿಕೆಯನ್ನು ಹಾಕಿದ್ದೀವಿ. ಅಂದರೆ ಇವಾಗ ಒಂದು 20 ಡೇಸ್ ಬ್ಯಾಕ್ 3/4 ಎಕರೆ ಹಾಕಿದ್ವಿ. ಅದಕ್ಕಿಂತ ಮುಂಚೆ ಅಂದರೆ ಈ 2 ವರ್ಷದ ಹಿಂದೆಯೇ ಇನ್ನು 3 ಎಕರೆ ಅಡಿಕೆಯನ್ನು ನಾವು ಹಾಕಿದ್ದೀವಿ. ಟೋಟಲ್ ಆಗಿ 4 ಎಕರೆ ಅಡಿಕೆ ಇದೆ. ಇದೇ ನೋಡಿ ಆ್ಯಪಲ್ ಗಿಡ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇದೆ ಆಪಲ್ ಗಿಡ, ಇದು 1 ವರ್ಷದ್ದು ಆಗಿದೆ, ಇದು ಗಿಡಕ್ಕೆ 1 ವರ್ಷ ಆಗಿದೆ. 1 ವರ್ಷ ಆದ್ರೂ ಅಲ್ಲಿ ಆಲ್ರೆಡಿ ನೋಡಿ ಇಲ್ಲಿ ಇದು ಮರ ಆಗುತ್ತಲ್ಲ, ಆಪಲ್ ಮರ ಆಗುತ್ತಲ್ಲ, ಸೊ ಬಡ್ಡೆ ಎಲ್ಲ ದಪ್ಪ ಆಗಿದೆ, ಅಲ್ಲಿ ಚಿಗುರು ಕೂಡ ಬಂದಿದೆ. ಸೊ ಆ ಕಡೆಗೆ ಹೋಗ್ಬಿಟ್ಟು ನಿಮ್ಗೆ DJ ಕಂಪ್ನಿದು ತೆಂಗು ಹಚ್ಚಿದೀವಿ ಅಂದ್ವಲ್ಲ ಅದನ್ನ ತೋರಿಸ್ಬಿಟ್ಟು ಅಂಡ್ ಇದನ್ನ ಈ ತೋಟ ಮಾಡೋದಕ್ಕೆ 8 ವರ್ಷ ಆಯ್ತು ಅಂಡ್ 8 ವರ್ಷದಿಂದ ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಇದರಿಂದ ತುಂಬಾ ಪರಿಶ್ರಮ ಇರುತ್ತೆ ಅಲ್ವಾ. ಮಾವಿನ ಗಿಡ ಹಚ್ಚಿದ್ರು ಮುಂಚೆ ಈ ಮೇಕೆ ಎಲ್ಲ ಬರ್ತಾವಲ್ಲ, ಸೊ ತಿಂದಿದ್ವು ಅಂತ ಹೇಳ್ಬಿಟ್ಟು ಈಗ ಮತ್ತೆ ತಿರ್ಗಾ ಹಚ್ಚಿದ್ದಾರೆ. ನಾವು ಆ್ಯಪಲ್ ಟ್ರೀಯನ್ನು 10 ಗಿಡಗಳನ್ನು ಮಾತ್ರ ಹಾಕಿದ್ದೀವಿ. ಆ್ಯಪಲ್ ಟ್ರೀ ಸಾಕಾಗುತ್ತೆ, ಅದು ಕಮರ್ಷಿಯಲ್ ಪರ್ಪಸ್ಸಿಗೆ ಹಾಕಿಲ್ಲ, ಮನೆಗೋಸ್ಕರ ಸಾಕು ಅಂತ ಹೇಳಿಬಿಟ್ಟು 10 ಗಿಡಗಳನ್ನು ಹಾಕಿದ್ದೀವಿ. 1 ವರ್ಷದಿದೆ ಇವಾಗ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ಗಿಡ ಮಾತ್ರ, ಆ್ಯಂಡ್ ಇಳುವರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಆ್ಯಂಡ್ ಸೊ ನೆಕ್ಸ್ಟ್ ಅಡಿಕೆ ನೆಕ್ಸ್ಟ್ ಹಾಫ್ 1-3 ಎಕರೆ ಅರಸಿಕೆರೆ ಟಾಲ್ ತೆಂಗನ್ನು ಹಾಕಿದ್ದೀವಿ. ಆ್ಯಂಡ್ ಅದಾದಮೇಲೆ ಇನ್ನು ನೆಕ್ಸ್ಟ್ ಹಾಫಲ್ಲಿ ಒಂದು ಇನ್ನೊಂದು 3 ಎಕರೆಯಲ್ಲಿ ನಾವು ಇವಾಗ ನಾನು ನಿಮಗೇನು ತೋರಿಸ್ತಾ ಇದ್ದೀನಲ್ಲ, ಇದು DJ ಕಂಪನಿದು ತೆಂಗು, ಇದು ಹೈಬ್ರಿಡ್ ತೆಂಗು ಅಂತಲೇ ಹೇಳಬಹುದು. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದು ಕೆಳಗಡೆಗೆ ಇಲ್ಲಿ ಸ್ಟೋರ್ ರೂಮ್ ಥರ ಮಾಡಿದ್ದಾರೆ, ಇಲ್ಲಿ ಸ್ಟೋರ್ ರೂಮ್ ಥರ ಮಾಡಿದ್ದಾರೆ, 2 ರೂಮ್ ಮಾಡಿದ್ದಾರೆ. ಒಂದು ರೂಮಲ್ಲಿ ಮುಂಚೆ ನಾವು ಮೇಕೆನ ಸಾಕಿದ್ವಿ, ಅದಕ್ಕೆ ಆ ಕಡೆಗೆ ಒಂದು ರೂಮ್ ಇದೆ, ಆ ರೂಮನ್ನೇ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ, ಏನಾದರೂ ಕೂಡೋದಕ್ಕಾಗಿರ್ಬೋದು, ರೆಸ್ಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಏನಾದರೂ ರಿಲೇಟೆಡ್ ಮಷಿನ್ಸ್ ಎಲ್ಲ ಇಟ್ಟಿದ್ದಾರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಮಷಿನ್ ಮನೆ ಅಂತ ಹೇಳ್ತಾರೆ ನೋಡ್ರಿ, ಮಷಿನ್ ಏನು ಮನೆ ಅಂತಾರೆ, ಹೊಲದಲ್ಲೆಲ್ಲ ಇರುತ್ತೆ, ಸೊ ಆ ಥರ ಕರೆಂಟಿನ ಮನೆ ಅಂತಾರೆ, ಹಾಗೆ ಆ ಥರ ಅಂತಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಎಲ್ಲ
ಹೈಬ್ರಿಡ್ ತೆಂಗು, ಡಿಜೆ ಕಂಪ್ನಿದು, 3 ವರ್ಷದ ತೆಂಗಿದು. ಈ ವರ್ಷದಿಂದ ಫಲ ಬರುತ್ತೆ, ಯಾಕಂದ್ರೆ ಒಂಬಾಳೆ ಎಲ್ಲ ಒಡೆದಿದೆ. ಪೂಜೆದು ಬ್ಲಾಗ್ನ ನಾನು ಹಾಕಿದ್ದೆ, ಅದೇನಾದರೂ ನೀವು ನೋಡಿಲ್ಲ ಅಂತ ಹೇಳಿದರೆ ಹೈಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ಲಾಸ್ಟಲ್ಲಿ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಬನ್ನಿ. ಇವಾಗ ಇಲ್ಲಿ ಪೇರ್ಲ ಇದೆ, ಅಲ್ಲಿ ಹಲಸಿದೆ, ಅಲ್ಲಿ ಹಲಸಿನ ಗಿಡ ಇದೆ. ಅಲ್ಲಿ ನೀವು ಇವಾಗ ಏನು ಈ ಗಿಡದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಾಮಫಲ. ಈ ಸೀತಾಫಲ ಹಣ್ಣು ಏನಿದೆಯಲ್ಲ, ಆ ಒಂದು ಜಾತಿಯ ಹಣ್ಣು ಇದು ರಾಮಫಲ. ಸೊ ತುಂಬ ಸ್ವೀಟ್ ಆಗಿರುತ್ತೆ ಆ್ಯಂಡ್ ರುಚಿಕರವಾಗಿರುತ್ತೆ ಅಂತಲೇ ಹೇಳಬಹುದು. ರಾಮಫಲ, ರಾಮಫಲ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಈ ಗಿಡದಲ್ಲಿ ಕಸಿ ಮಾಡೋದಕ್ಕೆ ಒಂದು ಅಲ್ಲಿ ಪಾಟನ್ನು ಕಟ್ಟಿದ್ದಾರೆ, ಅದನ್ನು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಕಸಿ ಮಾಡೋದಕ್ಕೆ ಇದನ್ನು ಒಂದು ಬಟ್ಟೆ ಥರ ಕಟ್ಟಿ ಇಟ್ಟಿದ್ದಾರೆ. ಆ್ಯಂಡ್ ಈ ಹಣ್ಣು ಇದು ಆಲ್ರೆಡಿ ಫಲ ಕೊಡೋಕೆ ಸ್ಟಾರ್ಟ್ ಮಾಡಿ ತುಂಬ ದಿನಾನೇ ಆಯಿತು ಅಂತ ಹೇಳಬಹುದು. ಭಾಳ ಅಂದರೆ ಭಾಳ ಸ್ವೀಟ್ ಆಗಿರುತ್ತೆ. ಈ ಸೀತಾಫಲ ಹಣ್ಣು ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸ್ವೀಟ್ನೆಸ್ಸು ಜಾಸ್ತಿನೇ ಇರುತ್ತೆ ಅಂತಲೇ ಹೇಳಬಹುದು. ಸೊ ಇದು ಒಂದೇ ಗಿಡ ಇರೋದು, ಇನ್ನೊಂದು ಇತ್ತು, ಯಾರೋ ಇನ್ನೂ ಚಿಕ್ಕದಿತ್ತು ಗಿಡ, ಆವಾಗೇ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ನಾವು ಮಧ್ಯದಲ್ಲಿ ಪೇರ್ಲ ಹಾಕಿದ್ವಿ, ಸೊ ಅದ್ರದ್ದು ರಿಟರ್ನ್ ಬಂದಿದೆ. ಆದರೆ ಈಗ ಈ ತೆಂಗಿಂದು ನೆರಳು ಬೀಳ್ತತಲ್ಲ, ಅದಕ್ಕೋಸ್ಕರ ಪೇರ್ಲ ಬರ್ತಾ ಇಲ್ಲ ಇವಾಗ. ಆದರೆ ಗಿಡ ಮಾತ್ರ ಭಾಳ ಚೆನ್ನಾಗಿದಾವೆ, ಸಣ್ಣ ಸಣ್ಣ ಈಚು ಇದೆ. ಅಷ್ಟು ಬಿಟ್ಟರೆ ಇನ್ನೂ ಪೇರ್ಲ ಅಷ್ಟು ಬರ್ತಾ ಇಲ್ಲ, ಬಟ್ ಮುಂಚೆಯಲ್ಲೇ ಚೆನ್ನಾಗಿ ಬಂದಿತ್ತು. ನಾವು ಕೊಪ್ಪಳದಿಂದ ತೊಗೊಂಬಂದಿದ್ದು ಪೇರ್ಲ ಗಿಡ. ಇಲ್ಲಿ ನುಗ್ಗೆ ಗಿಡ, ನುಗ್ಗೆ ಗಿಡ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ. ನುಗ್ಗೆಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದಲ್ಲ, ಅದಕ್ಕೋಸ್ಕರ ಹಾಕಿದ್ರು. ಮುಂಚೆ ಜಾಸ್ತಿ ಹಾಕಿದ್ರು, ಈ ಮಳೆಗೆ ಗಾಳಿ ಜಾಸ್ತಿ ಬರ್ತಿತ್ತಲ್ಲ, ಅಂದರೆ ಅವಾಗ ಇನ್ನು ತೆಂಗು ಭಾಳ ಸಣ್ಣವಿದ್ವು, ಚಿಕ್ಕ ಚಿಕ್ಕ ವಿದ್ವಲ್ಲ, ಅದಕ್ಕೋಸ್ಕರ ಅದು ಸಪೋರ್ಟಿಗೆ ಏನೂ ಇಲ್ದಂಗಾಗಿ ಬಗ್ಗಿ ಬಿದ್ದು ಕೆಲವೊಂದು ಎಷ್ಟೊಂದು ಹೋಗೇ ಬಿಟ್ವು. ಸೊ ಅವಾಗ ತೆಗೆದ್ರು, ಮನೆಗೋಸ್ಕರ ಮಾತ್ರ ಇಟ್ಕೊಂಡಿದ್ದಾರೆ. ಒಂದು 4-5 ನುಗ್ಗೆ ಗಿಡ ಇಟ್ಕೊಂಡಿದ್ದಾರೆ. ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಆನ್ಲೈನಲ್ಲೇ ಆರ್ಡರ್ ಮಾಡಿ ಬೀಜನ ತರಿಸಿದ್ರು, ನುಗ್ಗೆ ಬೀಜನ. ಆ್ಯಂಡ್ ಇದು 3rd half ಫುಲ್ಲು ಇರೋದೆ ಹೈಬ್ರಿಡ್ ತೆಂಗು. ನೇರಳೆ ಹಣ್ಣಿನ ಗಿಡನೂ ಇದಾವೆ, ತೋರಿಸ್ತೀನಿ. ಒಂದು 360 degree ಆಂಗಲ್ ಅಲ್ಲಿ ತೋರಿಸ್ತೀನಿ. ಕೆಳಗಿನ ಭಾಗಕ್ಕೆ ಹಾಕೋಕೆ ಅಂತ ವೇಸ್ಟ್ ಡಿಕಂಪೋಸರ್ ಇಲ್ಲೂ ಕೂಡ ಈ ತರ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಈಸಿ ಆಗುತ್ತೆ ತಗೊಂಡೋಗಿ ಹಾಕೋಕೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ಒಂದೊಂದು ಪ್ಲಾಟಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ನೇರಳೆಹಣ್ಣಿನ ಗಿಡ, ಎಷ್ಟು ಚೆನ್ನಾಗಾಗಿದಾವೆ ನೋಡಿ. ನೇರಳೆಹಣ್ಣಿನ ಮರನೇ ಆಗಿದಾವೆ, ಗಿಡ ಎಷ್ಟು ಸಣ್ಣವಿದ್ವು ಗೊತ್ತಾ. ಇವು ದಾವಣಗೆರೆಯಲ್ಲೇ ತಂದಿದ್ದು, ಸಸಿ ಇದ್ದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಾವಣಗೆರೆಯಿಂದ ತೊಗೊಂಬಂದಿದ್ದು. ಭಾಳ ಚೆನ್ನಾಗಿರೋವು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು, ಒಂದು 3 ವರ್ಷ, ಇದಕ್ಕೂ 3 ವರ್ಷ ಅನಿಸುತ್ತೆ. ಹೌದು, 2.5-3 ವರ್ಷ ಆಯಿತು. ಬಡ್ಡಿ ನೋಡಿ ಎಷ್ಟು ದಪ್ಪ ಮರ ಆಗಿದೆ. ಸೊ ಇದು ಒಂದು 10 ಗಿಡನ ನಾವು ಹಚ್ಚಿದ್ದೀವಿ, ಒಂದು 10 ಮರ ಆಗಿದ್ದಾವೆ, ಮರನೇ ಆಗಿದ್ದಾವೆ. ಇವಾಗ ಗಿಡ ಅನ್ನಕ್ಕಾಗಲ್ಲ, ಮರನೇ ಅನ್ಬೇಕು. ಸೊ ನೇರಳೆ ಹಣ್ಣಿನ ಮರ ಒಂದು 10 ಒಂದೇ ರೋ ಅಲ್ಲಿ ಹಚ್ಚಿದ್ದಾರೆ. ನಮಗೆ ಎಷ್ಟು ಬೇಕೋ ಅಷ್ಟೇ. ಆ್ಯಂಡ್ ನೋಡಿ ಇಲ್ಲಿ ನೋಡಿ ಪೇರ್ಲ, ನಾನು ಹೇಳಿದ್ನಲ್ಲ ಎಲ್ಲೋ ಒಂದೊಂದು ಈಚಿದಾವೆ ಅಂತ ಹೇಳ್ಬಿಟ್ಟು. ಭಾಳ ಸಿಹಿ ಅಂದರೆ ಸಿಹಿ ಇದಾವೆ ಪೇರ್ಲ ಮಾತ್ರ. ಮುಂಚೆ ಎಲ್ಲ ಭಾಳ ಚೆನ್ನಾಗಿ ಫಲ ಕೊಡ್ತು ಅಂತಾನೆ ಹೇಳ್ಬೋದು. ತೆಂಗಿದೆ ಇದನ್ನು ಕೂಡ, ಹೈಬ್ರಿಡ್ ತೆಂಗೆ. ಈ ಒಂದು ಪ್ಲಾಟಲ್ಲಿ ಫುಲ್ಲು, ಆಮೇಲೆ ಪೇರ್ಲ ಇದೆ, ಅವಕಾಡೋ ಕೂಡ ಹಚ್ಚಿದ್ದಾರೆ. ಅದ್ರ ನೆಕ್ಸ್ಟ್
ತೆಂಗೆ ಇದೆ. ಸೊ ಅಲ್ಲಿಗೆ ಹೋಗಿ ನಾನು ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ತೆಂಗೆ ಆಗುತ್ತಲ್ಲ, ಅದಕ್ಕೋಸ್ಕರ ತೋರ್ಸಲ್ಲ. ಅಷ್ಟೇ ಬಿಟ್ರೆ ಆ ಲಾಸ್ಟ್ಗೆ ಉದ್ದಂದು ತೆಂಗಿನ ಮರ ಎಲ್ಲ ಕಾಣ್ತಾ ಇತ್ತಲ್ಲ, ಅಲ್ಲಿ ತನಕ ಬರುತ್ತೆ ಇದು ಫುಲ್ಲು, ಅಲ್ಲಿ ತನಕನು ತೆಂಗೆ ಇದೆ. ಸೊ ಇಷ್ಟು ನಮ್ಮ ತೋಟ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನೋಡಿ, ಇದೇ ನಮ್ಮ ತೋಟ. ಈ ಇರೋ ಅಲ್ಲಿರೋದು ಅವಕಡ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೆ, ಯಾಕಂದ್ರೆ ಮುಂಚೆನೆ ಹಚ್ಚಿದ್ರಲ್ಲ ಅದಕ್ಕೆ. ಸೊ ಅಲ್ಲಿ ಏನು ನಿಮಗೆ ತೆಂಗಿನ ಮರ ಎಲ್ಲ ಕಾಣಿಸ್ತಾ ಇದೆ ಅಲ್ಲ ಇಲ್ಲೆಲ್ಲ ಉದ್ದಕ್ಕೆ, ಅಲ್ಲಿ ತನಕನೂ ನಮ್ಮದು ಫುಲ್ ತೆಂಗೆ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಲ್ಲಿಗೆಲ್ಲ ಹೋಗಿ ನಾನು ಕವರ್ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ದೂರ ಅನಿಸುತ್ತಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇದು ಬಂದುಬಿಟ್ಟು ನಿಂಬೆ. ನಿಂಬೆ ಗಿಡ ಹಾಕಿದ್ರು, ಒಂದು ನಾಲ್ಕೇನ ಹಾಕಿದ್ರು, ಒಂದು ಎರಡು ಯಾರೋ ತೊಗೊಂಡೆ ಹೋದ್ರು, ಇನ್ನೊಂದು ಏನೋ ಆಯಿತು. ಸೊ ಇದು ಚೆನ್ನಾಗಿ ಹತ್ಕೊಂಡೈತೆ ನಿಂಬೆ ಹಣ್ಣಿನ ಗಿಡ. ಆಮೇಲೆ ಮೋಸಂಬಿ ಕೂಡ ಹಾಕಿದ್ದಾರೆ, ಮೋಸಂಬಿ ಹಾಕಿದ್ದಾರೆ, ಮೋಸಂಬಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ. ಅಂಡ್ ಬಾರ್ಡರ್ನ ಈ ರೀತಿಯಾಗಿ ಕವರ್ ಮಾಡಿದ್ದಾರೆ. ಕೆಲವೊಂದು ಈ ಚೊಕ್ಚಿ ಗಿಡ, ಈ ನುಗ್ಗೆ ಗಿಡ, ಚೊಕ್ಚಿ ಗಿಡ ಅಂದರೆ ಈ ಎಲೆ ಬಳ್ಳಿಯಲ್ಲೆಲ್ಲ ಹಾಕಿರ್ತಾರಲ್ಲ ಗಿಡ, ಅದನ್ನ ನಾವು ಸೈಡಿಗೆ ಈ ರೀತಿಯಾಗಿ ಒಂಥರ ಈ ಕಾಂಪೌಂಡ್ ಥರ ಯಾರು ಒಳಗಡೆಗೆ ನುಸ್ಕೊಂಡು ಬರದೇ ಇರೋ ರೀತಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೇ ಮಧ್ಯ ಮಧ್ಯ ಮುಳ್ಳಿನ ಗಿಡ ಕೂಡ ಹಾಕಿದ್ದಾರೆ, ಮುಳ್ಳು ತಂದು ಹಾಕಿದ್ದಾರೆ, ಕಟ್ ಮಾಡಿರೋಂಥ ಮುಳ್ಳು ತೊಗೊಂಬಂದು ಹಾಕಿದ್ದಾರೆ, ಬೇಲಿ ಈ ರೀತಿಯಾಗಿ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ಭೂಮಿ ನೆಲ ಇರುತ್ತಲ್ಲ, ನೆಲ ಹಾರೋದಿಲ್ಲ, ನೆಲ ಹಾರಿದ್ರೆ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗ್ತವೆ, ತಂಪಾಗಿದ್ರೆ ಚೆನ್ನಾಗಿ ಅನಿಸುತ್ತಲ್ಲ, ಚೆನ್ನಾಗಿ ಬೆಳೆ ಅಂದರೆ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನೆಲ ತಂಪಿರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಬೇರೆ ಒಂದು ಕೆಲವೊಂದು ಬೇಲಿ ಗಿಡಗಳನ್ನೆಲ್ಲ ಹಾಕಿ ಬೇಲಿಯನ್ನು ಕವರ್ ಮಾಡಿದ್ದಾರೆ, ಅದರಿಂದ ನೆಲ ಕೂಡ ತಂಪಾಗಿರುತ್ತೆ, ಎಲ್ಲ ಗಿಡಗಳಿಗೂ ಒಳ್ಳೆಯದು ಅನ್ನೋ ಒಂದು ಕಾರಣದಿಂದ. ಇದು ಬಾರಿ ಹಣ್ಣಿನ ಗಿಡ. ಇದು ಬಂದುಬಿಟ್ಟು ಮೋಸಂಬೆ ಗಿಡ. ಮೋಸಂಬೆದು ಎಷ್ಟೊಂದು ಬಿಟ್ಟಿದ್ವು ಗೊತ್ತಾ, ಮೋಸಂಬೆ ಯಾರೋ ಹರ್ಕೊಂಡೇ ಹೋಗ್ಬಿಟ್ಟಾರೆ. ಒಂದು ಮೂರು ಸಲ ಏನೋ ಬಿಟ್ಟಿದ್ದೇವು, ಮೂರು ಸಲನೂ ಬೇರೆಯವ್ರ ಹರ್ಕೊಂಡು ಹೋಗ್ಬಿಟ್ಟಾರೆ. ಎರಡೇ ಗಿಡ ಹಚ್ಚಿರೋದು ನಾವು, ಮೋಸಂಬೆ ಅಲ್ಲೊಂದು ಗಿಡ ಹಚ್ಚಿದ್ದೀವಿ, ಇಲ್ಲಿ ಅದೊಂದು ಹಚ್ಚಿದ್ದೀವಿ, ಆ್ಯಂಡ್ ಇದೊಂದು ಹಚ್ಚಿದ್ದೀವಿ. ಇವೆರಡೂ ಅದರಲ್ಲೂ ಭಾಳ ಅಂದರೆ ಭಾಳ ಬಿಟ್ಟಿದ್ವು, ಬಟ್ ಯಾರೋ ಯಾರು ಇಲ್ಲದೆ ಇರೋ ಟೈಮಲ್ಲಿ ಬಂದು ಕಿತ್ಕೊಂಡು ಹೋಗಿದ್ದಾರೆ. ಸೊ ಟೋಟಲ್ ಆಗಿ ಹೇಳಬೇಕು ಅಂದರೆ ಒಂದು 4 ಎಕರೆ ನಾವು ಅಡಿಕೆಯನ್ನು ಹಾಕಿದ್ದೀವಿ, ಅದಾದಮೇಲೆ ಒಂದು 3 ಎಕರೆಯಷ್ಟು ಅರಸೀಕೆರೆ ಟಾಲ್ ತೆಂಗನ್ನು ಹಾಕಿದ್ದೀವಿ, ಅದಾದಮೇಲೆ ಡಿ ಜೆ ಕಂಪ್ನಿಯ ಹೈಬ್ರಿಡ್ ತೆಂಗನ್ನು ಕೂಡ ಒಂದು 3-3.5 ಎಕರೆಯಷ್ಟು ನಾವು ಹಾಕಿದ್ದೀವಿ ಅಂತಲೇ ಹೇಳ್ಬೋದು. ಇದಿಷ್ಟು ನಮ್ಮ ತೋಟದಲ್ಲಿ. ಅದರ ಜೊತೆಗೆ ನಾವು ಮಾವಿನ ಗಿಡ ಹಾಕಿದ್ದೀವಿ, ಆ್ಯಪಲ್ ಹಾಕಿದ್ದೀವಿ, ಆ್ಯಂಡ್ ಅವಕಡ ಹಾಕಿದ್ದೀವಿ. ಅವಕಡ ಹಾಕಿರೋದು ಹೇಗಪ್ಪ ಅಂದರೆ, ಈ ಡಿ ಜೆ ಕಂಪ್ನಿಯ ತೆಂಗೇನಿದೆ ಅಲ್ಲ ಅದರ ಮಧ್ಯದಲ್ಲಿ ನಾವು ಅವಕಡನ ಹಾಕಿದ್ದೀವಿ. ಸೊ ಅವಕಡನ ಕಮರ್ಷಿಯಲ್ ಪರ್ಪಸ್ಗೋಸ್ಕರನೇ ಹಾಕಿದ್ವಿ, ಬಟ್ ಕೆಲವೊಂದು ಗಿಡಗಳು ಈ ಮಳೆ ತುಂಬ ಆಗಿರೋದ್ರಿಂದ ಕೆಲವೊಂದು ಗಿಡಗಳು ಸತ್ತೋದ್ವು ಅಂತಲೇ ಹೇಳ್ಬೋದು. ಹಾಗಾಯಿತು. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ತಿರ್ಗಾ ತಗೊಂಬಂದ್ಬಿಟ್ಟು ಅವಕಡ ಗಿಡನ ಹಚ್ಚುತ್ತಾ ಇದ್ದಾರೆ. ಆ್ಯಂಡ್ ಅದಾದಮೇಲೆ ನೇರಳೆ ಹಣ್ಣಿನ ಗಿಡ ಹಾಕಿದ್ದೀವಿ, ಅದ್ರ ಜೊತೆಗೆ ಡಿ ಜೆ ಕಂಪ್ನಿಯ ಒಂದು ತೆಂಗಿನ ಮಧ್ಯದಲ್ಲಿ ನಾವು ಪೇರ್ಲನ್ನ ಹಾಕಿದ್ದೀವಿ. ಅದು ಬಂದ್ಬಿಟ್ಟು ಜೀ ವಿಲಾಸ್ ಪೇರ್ಲ, ತುಂಬ ಚೆನ್ನಾಗಿ ಇಳುವರಿ ಬಂದಿತ್ತು ಅಂತಲೇ ಹೇಳಬಹುದು. ಯಾಕಂದರೆ ಇವಾಗ ಏನಾಯಿತು ಅಂದರೆ, ಇವಾಗ ಅಷ್ಟಾಗಿ ಬರ್ತಾ ಇಲ್ಲ. ಕಾರಣ ಯಾಕಪ್ಪ ಅಂದರೆ, ತೆಂಗಿನ ಮರದ ನೆರಳು ಪೇರ್ಲ ಗಿಡದ ಮೇಲೆ ಬೀಳೋದ್ರಿಂದ ಅಷ್ಟಾಗಿ ಇಳುವರಿ ಬರ್ತಾ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ನಾವು ತೆಂಗು ಇನ್ನೂ ಚಿಕ್ಕದಿತ್ತು, ಆವಾಗ ಹಾಕಿದಾಗ ಇಳುವರಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇಷ್ಟು. ಆ್ಯಂಡ್ ಇಷ್ಟು ತೋಟನ ಕಷ್ಟಪಟ್ಟು ತುಂಬ ಎಷ್ಟು ವರ್ಷ ಆಯಿತು ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ, ಒಂದು 4 ವರ್ಷ ಅಂತಲೇ ಹೇಳಬಹುದು. 3-4 ವರ್ಷ, 4 ವರ್ಷ ಆಯಿತು ನಾವು ಈ ಒಂದು ತೋಟನ ಮಾಡೋದಕ್ಕೆ. ಇದೆಲ್ಲ ಕ್ರೆಡಿಟು ಯಾರಿಗೆ ಹೋಗುತ್ತೆ ಅಂದರೆ, ನಮ್ಮ ಮಾವಗೆ ಹೋಗುತ್ತೆ ಅಂತ ಹೇಳ್ಬೋದು. ನಮ್ಮ ತೋಟ ಒಂದು ಈ ಲೆವೆಲಲ್ಲಿ ಇದೆ ಅನ್ನೋದಕ್ಕೆ ರೀಸನ್ನೇ ನಮ್ಮ ಮಾವನವರು, ಬಿಕಾಸ್ ಅವರು ತುಂಬ ಎಫರ್ಟ್ ಹಾಕಿ ಈ ಒಂದು ತೋಟನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತೋಟ ಮಾಡಿದ್ದಾರೆ ಆ್ಯಂಡ್ ಮಾಡ್ತಾ ಇದ್ದಾರೆ ಕೂಡ. ಸೊ ಇಟ್ ಈಸ್ ನಾಟ್ ಈಸಿ. ಇಷ್ಟು
ಎಷ್ಟೆಲ್ಲ ಮಾಡಬೇಕು ಅಂತ ಹೇಳಿದರೆ, ಬಿಕಾಸ್ ನಮ್ಮ ನಮ್ಮ ಲ್ಯಾಂಡಲ್ಲಿ ಏನೂ ಇರಲಿಲ್ಲ. ಫಸ್ಟಿಂದ ಸ್ಟಾರ್ಟ್ ಮಾಡಿ 4 ವರ್ಷದಲ್ಲಿ ಈ ರೀತಿಯಾಗಿದೆ ಒಂದು ತೋಟ, ಹಚ್ಚ ಹಸಿರಾಗಿ ಇಷ್ಟು ಒಂದು ಲೆವೆಲಲ್ಲಿದೆ ಅಂತ ಹೇಳೋದಕ್ಕೆ ಕಾರಣನೇ ಅವರು, ನಮ್ಮ ಮಾವನವರು ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಎಫರ್ಟ್ ಹಾಕಿ ಆ್ಯಂಡ್ ಬೇರೆಯವರಿಂದ ತಿಳ್ಕೊಂಡು ಅವರು ಅದನ್ನು ಪ್ರಯೋಗ ಮಾಡಿ ಒಂದು ಈ ಲೆವೆಲಲ್ಲಿ ತೋಟನ ತಂದಿದ್ದಾರೆ ಅಂತಲೇ ಹೇಳ್ಬಹುದು. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದಗಳು.